जन्म दिनाचरण बाबू जगजीवन राम रवर 114ने जन्म दिनाचरण कार्यक्रम वेदिकली उपस्थितरतक विधानसभा सदस्य गौरवान्वित सन्मान्य डॉक्टर सी एम राजेश गौड़े विधान परिषत् सदस्य चिदानंद एम गौड़े तेंगुनारो अभिवृद्धि मंडलिया अध्यक्षर कर्नाटक सरकार डी के मंजुनाथ रवरे तहसीलदार रवरे विविध इलाके अधिकारी वर्ग रवरे विविध संघ संस्थे पदाधिकारी पत्रकर्त मित्ररे अंबेडकर जगजीवन राम रवर अभिमानी बंधु नानु मुख्य भाषणकारन अंबेडकर रवरन्न बाबू जगजीवन राम रवरन्न कुरितु विद्वत्पूर्णवादंत मातुगळन्न प्रौढ मातुगळन्न आडन्न अंदिदे अंबेडकर मत्तु बाबू जगजीवन राम रवरु नन्न अध्ययन नन्न ग्रहिकेगे दक्किद ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಕ್ಕೆ ನಾನು ಬಂದಿದ್ದೇನೆ ಇಲ್ಲಿ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ದಿನಾಚರಣೆಯನ್ನ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ ದಿನಾಚರಣೆಯನ್ನ ಪ್ರತಿ ವರ್ಷ ಬರುತ್ತೆ ಏಪ್ರಿಲ್ 5 ರಂದು ಜಗಜೀವನರಾಮ್ ಏಪ್ರಿಲ್ 14 ರಂದು बाबा साहेब अंबेडकर जन्मदिन आचरण औपचारिकवा सांदर्भिकवा तांत्रिकवा ना आचरती विचार अथवा नमु क्रिया ने मुद्दे दिन अड्डोड़ निर्माण ಅಂಬೇಡ್ಕರ್ ಅವರನ್ನು ಕುರಿತು ಬಾಬು ಜಗಜೀವನ ರಾಮ್ ಅವರನ್ನು ಕುರಿತು ಈ ಕಾರ್ಯಕ್ರಮದ ನೆಪದಲ್ಲಿ ಕೆಲವು ವಿಚಾರಗಳನ್ನು ನಾವು ಹಂಚಿಕೊಳ್ಳುತ್ತೇವೆ ನನಗೆ ಅನಿಸಿದ್ದು ಬಾಬು ಜಗಜೀವನ ರಾಮ್ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಮ್ಮ ಪ್ರಜ್ಞೆ ನಮ್ಮ ಕ್ರಿಯೆ ಇವುಗಳ ಕೇಂದ್ರ ಬಿಂದು ಆಗಬೇಕು ಇವುಗಳ ನಮ್ಮನ್ನ ಸದಾ ಎಚ್ಚರಿಸುವಂತ ನಮ್ಮಲ್ಲಿ ಅರಿವನ್ನು ಮೂಡಿಸುವಂತ ಅವರ ವಿಚಾರಗಳು ಚಿಂತನೆಗಳು ದೃಷ್ಟಿಕೋನ ನಮ್ಮೊಳಗೆ ನಮ್ಮ ಎದೆಯಾಳಕ್ಕೆ ಇಳಿಸಿಕೊಳ್ಳೋದಾದರೆ ಇಂತ ಕಾರ್ಯಕ್ರಮಗಳಿಗೆ ಹೆಚ್ಚು ಅರ್ಥ ಇರುತ್ತೆ ಇಂತ ಕಾರ್ಯಕ್ರಮಗಳಿಗೆ ಹೆಚ್ಚು ಅರ್ಥ ಇರುತ್ತೆ ಅಂತ ನಾನು ಅಂದುಕೊಂಡಿದ್ದೀನಿ ಜೊತೆಗೆ ನನಗೆ ಅನಿಸತಕ್ಕಂತದ್ದು ನನ್ನನ್ನ ಅಂಬೇಡ್ಕರ್ ಅವರನ್ನ ಮತ್ತು ಬಾಬು ಜಗಜೀವನ ರಾಮ್ ರವರನ್ನ ಕುರಿತು ಮಾತನಾಡಲು ಅವರ ವಿಚಾರಗಳನ್ನು ಹಂಚಿಕೊಳ್ಳಲು ನೀವು ಕರೆಸಿರತಕ್ಕಂತದ್ದು ಖಂಡಿತ ನನಗೆ ಸಿಕ್ಕ ದೊಡ್ಡ ಗೌರವ ಅಂತ ನಾನು ಅಂದುಕೊಂಡಿದ್ದೀನಿ ದೊಡ್ಡ ಗೌರವ ಅಂತ ನಾನು ಅಂದುಕೊಂಡಿದ್ದೀನಿ ಯಾಕೆ ಅಂತಂದ್ರೆ ಚರಿತ್ರೆ ಮತ್ತು ವರ್ತಮಾನದಲ್ಲಿ ನಮ್ಮನ್ನ ನಮ್ಮ ಆಲೋಚನೆಯನ್ನ ನಮ್ಮ ಕ್ರಿಯೆಯನ್ನ ನಮ್ಮ ಚಿಂತನೆಯನ್ನ ಸದಾ ಜಾಗೃತವಾಗಿ ಇಟ್ಟಿರತಕ್ಕಂತ ಎರಡು ಚೇತನಗಳು ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಜಗಜೀವನ ರಾಮ್ ನಾವು ಭಾಷಣಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾತನಾಡಬೇಕಾದಾಗ ಸಹಜವಾಗಿ ಬಳಸ್ತೀವಿ ಬುದ್ಧ ಬಸವ ಗಾಂಧಿ ಅಂಬೇಡ್ಕರ್ ಪೆರಿಯಾರ್ ಈ ತರದ ಪದಗಳನ್ನು ನಾವು ಬಳಸುವಂತದ್ದು ಅದೊಂದು ರೀತಿ ಕ್ಲೀಷೆ ಒಂದು ರೀತಿಯಲ್ಲಿ ಕ್ಲೀಷೆ ಮತ್ತು ಸಿನಿಕತನ ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಸೋ ಈ ಪದಗಳು ತಥಾಕಥಿತವಾದಂತಹ ಓತೋಪ್ರೋತವಾಗಿ ನಮ್ಮ ಮಾತುಗಳಲ್ಲಿ ಭಾಷಣಗಳಲ್ಲಿ ಮತ್ತೆ 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 ಬರ್ತಾ ಇರ್ತದೆ ಆದರೆ
ನಾವು ಇವರ ವಿಚಾರಗಳನ್ನ ಚಿಂತನೆಗಳನ್ನ ದೃಷ್ಟಿಕೋನವನ್ನ ಎಷ್ಟರ ಮಟ್ಟಿಗೆ ಗೌರವಿಸಿದೀವಿ ಅನ್ನುವ ಪ್ರಶ್ನೆ ಬಂದಾಗ ಖಂಡಿತವಾಗಿಯೂ ನಿರಾಶೆ ನಮಗೆ ಆಯಿತು ನಿರಾಶೆ ಆಗುತ್ತೆ ನಮಗೆ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂತಲೇ ನಮಗೆ ಆಪ್ತವಾಗಿರ್ತಕ್ಕಂಥವ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನನಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನೋದಕ್ಕಿಂತಲೂ ಬಾಬಾ ಸಾಹೇಬ್ ಬಂದದಿದೆಯಲ್ಲ ಅದರಲ್ಲಿರುವಂತಹ ಆಪ್ತತೆ ಆಪ್ತತೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಈಗ ಬುದ್ಧ ಇರ್ಬೋದು ಜ್ಯೋತಿಬಾಪುಲೆ ಇರ್ಬೋದು ಕಬೀರ್ ಇರ್ಬೋದು ಇವರು ಒಂದಲ್ಲ ಒಂದು ರೀತಿಯಲ್ಲಿ ಅಂಬೇಡ್ಕರ್ ಅವರ ಚಿಂತನೆಯನ್ನ ಬದುಕನ್ನ ಹೋರಾಟವನ್ನ ಅವರ ದೃಷ್ಟಿಕೋನವನ್ನ ಖಂಡಿತ ಇವರೆಲ್ಲರೂ ಸಹ ಪ್ರಭಾವಿಸಿದ್ದಾರೆ ಇದು ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಅಂಬೇಡ್ಕರ್ ಅವರ ಶಕ್ತಿ ಇರ್ತಕ್ಕಂಥದ್ದು ಎಲ್ಲಿ ನಾವು ಆ ಶಕ್ತಿಯನ್ನು ಸರಿಯಾಗಿ ಗುರುತಿಸೇ ಇಲ್ಲ ಶಕ್ತಿ ಇರ್ತಕ್ಕಂಥದ್ದೆಲ್ಲಿ ಪ್ರೇರಣೆ ಇರ್ತಕ್ಕಂಥದ್ದೆಲ್ಲಿ ಸ್ಫೂರ್ತಿ ಇರ್ತಕ್ಕಂಥದ್ದೆಲ್ಲಿ ಇವುಗಳನ್ನು ಸರಿಯಾಗಿ ನಾವು ಗ್ರಹಿಸದೆ ಔಪಚಾರಿಕವಾಗಿ ಅಂಬೇಡ್ಕರ್ ಅವರನ್ನ ಬಾಬು ಜಗಜೀವನ್ ರಾವ್ ಅವರನ್ನ ಆಚರಣೆಗಳನ್ನ ಜಯಂತಿಗಳನ್ನು ಪ್ರತಿ ವರ್ಷ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಆದರೆ ನಾವುಗಳು ನಿಂತಲ್ಲೇ ನಿಂತಿರ್ತೀವಿ ಮುಂಚಲನೆ ಇರೋದಿಲ್ಲ ಊರ್ಧ್ವಮುಖತೆ ನಮ್ಮಲ್ಲಿ ಇರೋದಿಲ್ಲ ಪ್ರಗತಿಪರವಾಗಿ ನಾವು ಚಿಂತಿಸುವಂಥದ್ದನ್ನು ನಾವು ಬೆಳೆಸ್ಕೊಳ್ಳಲ್ಲ ಹಾಗಾಗಿ ನಾನು ಇಲ್ಲಿ ಅಂಬೇಡ್ಕರ್ ಅವರನ್ನು ಕುರಿತು ನಾನು ಮಾತನಾಡುವಾಗ ವಿಶೇಷವಾಗಿ ಅವರ ಕೆಲವು ಅಂಶಗಳನ್ನು ನಾನಿಲ್ಲಿ ನನ್ನ ಮಾತುಗಳ ಮೂಲಕ ನಾನು ನೋಟ್ ಮಾಡ್ಕೊಂಡಿರ್ತಕ್ಕಂಥ ಕೆಲವು ವಿಷಯಗಳನ್ನಷ್ಟೇ ನಿಮ್ಮ ಮುಂದೆ ನಾನು ಇಡಕ್ಕೆ ನಾನು ಇಷ್ಟಪಡ್ತೇನೆ ಇಲ್ಲಿ ಅಂಬೇಡ್ಕರ್ ನಮಗೆ ಯಾಕೆ ಮುಖ್ಯ ಆಗ್ತವೆ ಅಂಬೇಡ್ಕರ್ ವಿಚಾರಗಳು ಯಾಕೆ ಮುಖ್ಯ ಆಗ್ತವೆ ಸೊ ಅಂಬೇಡ್ಕರ್ ಸಾಮಾಜಿಕ ಕಾರಣಗಳಿಂದಾಗಿ ದಲಿತ ವಿಮೋಚನೆಯ ಹೋರಾಟಗಾರರು ದಲಿತ ವಿಮೋಚನೆಯ ಹೋರಾಟಗಾರರೆಂದು ಮುಖ್ಯ ಆಗ್ತಾರೆ ಸಾಮಾಜಿಕವಾಗಿ ರಾಜಕೀಯವಾಗಿ ಭಾರತದ ಸಂವಿಧಾನ ಶಿಲ್ಪಿಯಾಗಿ ಕಾನೂನು ಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದನ್ನು ನಾವೆಲ್ಲರೂ ನೆನಪಿಸ್ಕೊಂತೀವಿ ಸ್ಮರಣೆ ಮಾಡ್ತೀವಿ ಮೆಲುಕಾಕ್ತೀವಿ ಧರ್ಮದ ಕಾರಣದಿಂದ ಅಕ್ಟೋಬರ್ 14ರಂದು 1956ರಲ್ಲಿ ಸ್ವತಃ ಧಮ್ಮ ದೀಕ್ಷೆ ಬೌದ್ಧ ಧರ್ಮದ ದೀಕ್ಷೆ ಪಡೆದು ಭಾರತದ ಬೌದ್ಧ ಧರ್ಮದ ಮರುಜನ್ಮಕ್ಕೆ ಕಾರಣರಾದರೆಂದು ನಾವು ಆರಾಧಿಸ್ತೀವಿ ಮತ್ತೆ ಮತ್ತೆ ಹೇಳ್ತಾ ಇರ್ತೀವಿ ನಾನು ಹಿಂದುವಾಗಿ ಹುಟ್ಟಿದ್ದೇನೆ ಹಿಂದುವಾಗಿ ಹುಟ್ಟುವಾಗ ಅದು ನನ್ನ ಕೈಯಲ್ಲಿರಲಿಲ್ಲ ಆದರೆ ಸಾಯುವಾಗ ನಾನು ಹಿಂದುವಾಗಿ ಸಾಯುವುದಿಲ್ಲ ನಾನು ಸೊ ಬುದ್ಧನಾಗಿ ಬೌದ್ಧ ಧರ್ಮವನ್ನ ಅಥವಾ ಬೇರೊಂದು ಧರ್ಮವನ್ನ ನಾನು ಸ್ವೀಕರಿಸಿ ಸಾಯುತ್ತೇನೆ ಎಂದು ಅಂಬೇಡ್ಕರ್ ಅವರು ಯಾಕೆ ತೀರ್ಮಾನಿಸಿದರು ಯಾಕೆ 1956ರಲ್ಲಿ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು ಬೌದ್ಧ ಧರ್ಮವನ್ನು ಸ್ವೀಕರಿಸುವ ಮೂಲಕ ಭಾರತದಲ್ಲಿದ್ದಂತಹ ಭಾರತದಲ್ಲಿ ಜನ್ಮ ಕೊಟ್ಟಿದ್ದಂತಹ ಬೌದ್ಧ ಧರ್ಮಕ್ಕೆ ಮರುಜನ್ಮವನ್ನ ಅಂಬೇಡ್ಕರ್ ಅವರು ಕೊಡುವ ಮುಖೇಣವಾಗಿ ನಾವು ಧರ್ಮದ ದೃಷ್ಟಿಯಿಂದ ನೋಡುವಾಗ ಈ ರೀತಿ ಅಂಬೇಡ್ಕರ್ ಅಂತ ನಾವು ಹೇಳ್ತೀವಿ ಸಂವಿಧಾನ ಕರಡು ರಚನಾ ಸಮಿತಿ ಅಧ್ಯಕ್ಷರಾಗಿ ಅವರು ತೋರಿದಂತಹ ಕಾನೂನು ಪ್ರಜ್ಞೆಯನ್ನ ಮತ್ತೆ 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 ಉಲ್ಲೇಖಿಸಿ ನಾವೆಲ್ಲರೂ ಸಹ ಮಾತಾಡ್ತೀವಿ ಇದೆಲ್ಲದಕ್ಕೂ ಕಾರಣ ಏನು ಅಂಬೇಡ್ಕರ್ ಯಾಕೆ ನಮ್ಮನ್ನ ಅಯಸ್ಕಾಂತದಂತೆ ಸೂಜಿಗಲ್ಲಿನಂತೆ ನಮ್ಮನ್ನ ಹಿಡಿದಿಡಬಲ್ಲಂತ ಶಕ್ತಿ ಅವರಲ್ಲಿತ್ತು ಯಾಕೆ ಇದೆಲ್ಲದಕ್ಕೂ ಕಾರಣ ಅಂತ ನಾನು ಅಂದ್ಕೊಂಡಿರೋದು ಅಂತಂದ್ರೆ ಅವರ ಅಪಾರವಾದಂತ ಅಧ್ಯಯನ ವಿದ್ವತ್ ಸ್ಕಾಲರ್ಶಿಪ್ ಚಿಂತನೆ ಅವರ ಸಂಶೋಧನೆ ಪಾಂಡಿತ್ಯ ನನಗೆ ಅವರ ಚಿಂತನೆ ಪಾಂಡಿತ್ಯ ವಿದ್ವತ್ ಅನ್ನುವ ಮಾತುಗಳನ್ನು ಆಡಬೇಕಾದಾಗ ಅದರಲ್ಲಿ ಒಣ ಪಾಂಡಿತ್ಯ ಅಲ್ಲ ಅವರ ಪಾಂಡಿತ್ಯದಲ್ಲಿ ಸಾಮಾಜಿಕ ಮುಖ ಇತ್ತು ಮಾನವೀಯ ಮುಖ ಇತ್ತು ಸಮ ಸಮಾಜವನ್ನು ಕಟ್ಟುವ ಬಹುದೊಡ್ಡ ಕನಸು ಅವರ ಇಡೀ ಕೃತಿಗಳಲ್ಲಿ ಅವರ ಇಡೀ ಚಿಂತನೆಗಳಲ್ಲಿ ಅವರ ಇಡೀ ವಿಚಾರಗಳಲ್ಲಿ ಇತ್ತು ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗುತ್ತೆ ಅವರು ಸಾವಿರಾರು ಗ್ರಂಥಗಳನ್ನು ಓದಿದ್ದಾರೆ ನಿಜಕ್ಕೂ ನಮ್ಮನ್ನ ದಂಗುಗೊಳಿಸುತ್ತೆ ವಿಸ್ಮಯಗೊಳಿಸುತ್ತೆ ಅಂಬೇಡ್ಕರ್ ಅವರು ಇಷ್ಟು ದೊಡ್ಡ ಪ್ರಮಾಣದ ದೊಡ್ಡ ಸಂಖ್ಯೆಯ ಸೊ ಗ್ರಂಥಗಳನ್ನು ಓದಿದ್ರ ಬಗ್ಗೆ ಖಂಡಿತವಾಗಿಯೂ ನಾನು ಇವತ್ತು ಸಹ ಒಂದು
ವಿಸ್ಮಯವಾಗಿ ಅಂಬೇಡ್ಕರ್ ಅವರು ಕಾಣ್ತಾರೆ. ನೋಡಿ, ಬ್ರಿಟಿಷರು ಮಾಡಿದಂತ ಜಾತಿ ಜನಗಣತಿ ಇಂದ ಹಿಡಿದು ಮನೋಸ್ ಮುಂತಾದವರಂತ ಸ್ಮೃತಿಕಾರರು, ವೇದ ಉಪನಿಷತ್, ಮಹಾಭಾರತ, ರಾಮಾಯಣ, ಬೈಬಲ್, ಕುರಾನ್ ಮುಂತಾದ ಗ್ರಂಥಗಳನ್ನ ಆಳವಾದಂತಹ ಅಧ್ಯಯನದ ವ್ಯಾಪ್ತಿಗೆ ಒಳಪಡಿಸ್ಕೊಳ್ತಾರೆ ಅಂಬೇಡ್ಕರ್. ಇವತ್ತು ನಾವು ಚರ್ಚೆಗೆ ಒಳಪಡ್ತಾ ಇದ್ರೆ, ಅಂಬೇಡ್ಕರ್ ಇವತ್ತು ನಮ್ಮನ್ನ ಪ್ರಭಾವಿಸಿದರೆ ಅಂತಂದ್ರೆ, ಅವರಲ್ಲಿರ್ತಕ್ಕಂತಹ ವಿದ್ವತ್, ಆ ವಿದ್ವತ್ತನ್ನ ಸಮಾಜಮುಖಿಯಾಗಿ ಕೊಟ್ಟಂತಹ ಅವರ ಬಹುದೊಡ್ಡ ಸಾಧನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ, ಅವರ ಗ್ರಂಥಾಲಯ, ವೈಯಕ್ತಿಕ ಗ್ರಂಥಾಲಯ, ಪರ್ಸನಲ್ ಲೈಬ್ರರಿ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರು ಮರಣಿಸುವಾಗ, ಪರಿನಿರ್ವಾಣ ಬಂದುವಾಗ, ಅವರ ಗ್ರಂಥಾಲಯದಲ್ಲಿ 50,000 ಪುಸ್ತಕಗಳಿದ್ದು ಅನ್ನೋದನ್ನ ನಾವು ನಾವು ನಾವೀಗ ಅಂದ್ಕೊಂಡ್ರೆ ಎಂಥ ದೊಡ್ಡ ವ್ಯಾಪಕವಾದಂತ ಓದು ಮತ್ತು ಅಧ್ಯಯನಕ್ಕೆ ತಮ್ಮನ್ನು ಒಳಪಡಿಸಿಕೊಂಡಿದ್ರು ಅನ್ನೋದು ನಮಗೆ ಒಂದು ಸ್ಪಷ್ಟವಾಗುತ್ತೆ. ಒಂದು ಮುಖ್ಯವಾದಂತಹ ಅಂಶ ಅಂತ ಅಂತಂದ್ರೆ, 1913 ಅಂಬೇಡ್ಕರ್ USA ನ್ಯೂಯಾರ್ಕಿಗೆ ಹೋಗ್ತಾರೆ. ನ್ಯೂಯಾರ್ಕ್ನ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನವನ್ನು ಮಾಡ್ತಾರೆ. ಬರೋಡದ ಮಹಾರಾಜರು ಸ್ಕಾಲರ್ಶಿಪ್ ಕೊಟ್ಟಿದ್ರು ವಿದ್ಯಾರ್ಥಿ ವೇತನದಿಂದ ಅಂಬೇಡ್ಕರ್ ಅವರು, ಯಾಕೆಂದ್ರೆ ನಾನು ವಿಶೇಷವಾಗಿ ಬರೋಡದ ಮಹಾರಾಜರನ್ನ ಮತ್ತು ನಾಲ್ವಡಿ ಕೃಷ್ಣಾಜ ಒಡೆಯರನ್ನ, ನಮ್ಮ ಮೈಸೂರಿನ ಲಾಲ್ವಡಿ ಕೃಷ್ಣಾಜ ಒಡೆಯರನ್ನ ವಿಶೇಷವಾಗಿ ಸ್ಮರಿಸ್ತೀನಿ ಅಂತಂದ್ರೆ, ದೀನ ದಲಿತ ದುರ್ಬಲರು ಹಿಂದುಳಿದ ವರ್ಗಗಳವರೆಗೆ ಅವರು ನೀಡಿದಂತಹ ಆದ್ಯತೆ ಇತ್ತಲ್ಲ, ನಾನು ಅಂಬೇಡ್ಕರ್ ಅವರ ಸಂದರ್ಭದಲ್ಲಿ ಸಯ್ಯಾಜಿರಾವ್ ಗಾಯಕ್ವಾಡ್ ಅವರನ್ನ ಯಾಕೆ ವಿಶೇಷವಾಗಿ ನೆನೆಸ್ಕೊಳ್ತೀನಿ ಅಂತಂದ್ರೆ, ಇದೇ ಕಾರಣಕ್ಕಾಗಿ ಅಂತ ನೀವು ಗಮನಿಸಬೇಕಾಗ್ತದೆ. ಅವರು USA ಕೊಲಂಬಿ ನ್ಯೂಯಾರ್ಕ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಹಸಿವು, ಜ್ಞಾನದ ಹಸಿವು ಎಷ್ಟಿತ್ತು ಅನ್ನೋದಕ್ಕೆ ಅಂಬೇಡ್ಕರ್ ಅವರಿಗೆ ನೋಡಿ. ಸೊ ಸೆಕೆಂಡ್ ಹ್ಯಾಂಡ್ ಬುಕ್ ಸ್ಟೋರ್ಸ್ಗಳಲ್ಲಿ 2,000 ಪುಸ್ತಕಗಳನ್ನು ಕೊಡ್ತಾರೆ. ಒಬ್ಬ ವಿದ್ಯಾರ್ಥಿ ಯಾವುದೋ ಸ್ಕಾಲರ್ಶಿಪ್ ಸಿಕ್ಕಿಬಿಟ್ಟು ಹೋಗ್ಬಿಟ್ಟೆ, ಅದು ಮಾಡಿದೆ ಇದು ಮಾಡಿದೆ ಅಂತ ಹೇಳ್ತಾರಲ್ಲ, ಅಂಬೇಡ್ಕರ್ ಅವರು ಎಷ್ಟು ರಚನಾತ್ಮಕವಾಗಿ ಪರಿಣಾಮಕಾರಿಯಾಗಿ ತಮ್ಮ ಈ ಸಂದರ್ಭವನ್ನು ಉಪಯೋಗಿಸಿಕೊಂಡ್ರು ಅನ್ನೋದನ್ನ ನಾವು ವಿಶೇಷವಾಗಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕಾಗಿಯೇ ಅಂಬೇಡ್ಕರ್ ಅವರ ವಿದ್ವತ್ ಅರ್ಥ ಮಾಡಿಕೊಳ್ಬೇಕಾದ್ರೆ ಅವರ ಬರೆದಂತ ಪುಸ್ತಕಗಳನ್ನು ನಾವೆಲ್ಲರೂ ಓದಿ. ನಾವು ಎಷ್ಟು ಜನ ಪುಸ್ತಕಗಳನ್ನು ಓದಿದ್ವಿ ಅಂತಂದ್ರೆ, ನಾವು ಹೆಚ್ಚು 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 ಅಂಬೇಡ್ಕರ್ ಅವರನ್ನ ಕುರಿತಂತಹ ಅಲ್ಲಿಷ್ಟು ಇಲ್ಲಿಷ್ಟು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಮಾತುಗಳನ್ನು ಮಾತ್ರವೇ ನಾವು ಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಅವರನ್ನ ಓದದೆ ಇದ್ರೆ ಅಂಬೇಡ್ಕರ್ ಅವರ ವಿದ್ವತ್ತಿನ ಆಳ ಮತ್ತು ಹಗಲ ನಮಗೆ ಅರ್ಥ ಆಗಲ್ಲ. ನೋಡಿ, ಮೊದಲಿಗೆ 1916 ಕ್ಯಾಸ್ಟ್ ಇನ್ ಇಂಡಿಯಾ ಅನ್ನುವ ಮೊಟ್ಟ ಮೊದಲ ಪ್ರಬಂಧವನ್ನು ಬರೀತಾರೆ. ಅವರು ಆಯ್ಕೆ ಮಾಡಿಕೊಂಡಂತಹ ಕ್ಷೇತ್ರ ಯಾವುದು ಅಂತ ಗೊತ್ತಾಗುತ್ತೆ. ಕ್ಯಾಸ್ಟ್ ಇನ್ ಇಂಡಿಯಾ ಹಲವಾರು ಗ್ರಂಥಗಳನ್ನು ಬರೀತಾರೆ.